ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಮೊದಲ ಭಾಗದಲ್ಲಿ ನಾವು ಯಾವ ಮೂರು ಜನರ ಮನೆಯಲ್ಲಿ ಎಂದಿಗೂ ಊಟ ಮಾಡಬಾರದು ಅನ್ನೋ ಬಗ್ಗೆ ಹೇಳಿದ್ದೆವು ಇಂದು ಅದರ ಮುಂದುವರೆದ ಭಾಗವಾಗಿ ಇನ್ನೂ ಮೂರು ಜನರ ಮನೆಯಲ್ಲಿ ಊಟ ಮಾಡಬಾರದು ಅನ್ನೋ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇವೆ ಹಾಗಾದ್ರೆ ಯಾರು ಆ ಮೂರು ಜನ ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾಲ್ಕನೆಯವರು ಮೋಸಗಾರರು ಒಬ್ಬರಿಗೆ ದುಡ್ಡಿನ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ಮಾಡುವ ಮೋಸವು ಮೋಸವೇ ಮೋಸದಲ್ಲಿ ದೊಡ್ಡ ಮೋಸ ಸಣ್ಣ ಮೋಸ ಅಂತ ಇರೋದಿಲ್ಲ ಮೋಸ ಮೋಸ ಕೆಲ ಕೆಲಸ ಮಾಡಿ ಶಾರ್ಟ್ ಕಟ್ ನಲ್ಲಿ ದುಡ್ಡು ಮಾಡುವವರು ಹೆಚ್ಚಾಗಿ ಲಂಚ ಪಡೆದು ಅಥವಾ ಮೋಸ ಮಾಡಿಯೇ ಹಣ ಮಾಡಿರುತ್ತಾರೆ ಅಂಥವರ ಮನೆಯಲ್ಲಿ ಉಂಡರೆ ಆ ಮೋಸದಲ್ಲಿ ನೀವು ಪಾಲು ಪಡೆದುಕೊಳ್ಳುತ್ತೀರಿ ಐದನೆಯವರು ಪರಿಚಯವಿಲ್ಲದವರು ನಿಮಗೆ ಪರಿಚಯವಿದ್ದವರ ಮನೆಯವರು ನಿಮಗೆ ಊಟಕ್ಕೆ ಕರೆದರಷ್ಟೇ ಊಟಕ್ಕೆ ಹೋಗಿ ಅಪರಿಚಿತರ ಮನೆಗೆ ಊಟಕ್ಕೆ ಹೋಗುವುದು ಉತ್ತಮವಲ್ಲ ಅವರು ಕೆಟ್ಟವರೂ ಆಗಿರಬಹುದು ಒಳ್ಳೆಯವರು ಆಗಿರಬಹುದು ಆದರೆ ಪರಿಚಯವಿಲ್ಲದವರ ಮನೆಯಲ್ಲಿ ಪುಕ್ಕಟೆ ಊಟ ಮಾಡುವುದು ಒಳ್ಳೆಯದಲ್ಲ ಆರನೆಯವರು ನಿಮಗಿಷ್ಟವಾಗದವರು ನೀವು ಅಪ್ಪಿ ತಪ್ಪಿ ನಿಮಗೆ ಇಷ್ಟವಾಗದವರ ಮನೆಯಲ್ಲಿ ಯಾರದ್ದೋ ಒತ್ತಾಯಕ್ಕೆ ಊಟ ಮಾಡಿದರೆ ಮುಂದೊಂದು ದಿನ ಹೀಯಾಳಿಕೆಯ ಮಾತನ್ನ ನೀವು ಕೇಳಬೇಕಾಗುತ್ತದೆ ನೀವು ಅವರ ಮನೆಯಲ್ಲಿ ಊಟ ಮಾಡಿದ್ದನ್ನೇ ಅವರು ಅಸ್ತ್ರವಾಗಿ ಬಳಸಿ ನಿಮಗೆ ಅವಮಾನ ಮಾಡಬಹುದು ಹಾಗಾಗಿ ಎಂದಿಗೂ ನಿಮಗಿಷ್ಟವಾಗದವರ ಮನೆಯಲ್ಲಿ ನೀರನ್ನು ಸಹ ಕುಡಿಯಬೇಡಿ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ